ಹೇ ಎವ್ರಿವನ್, ದಿಸ್ ಇಸ್ ಸಾಗರ್. ನೀವು ನೋಡ್ತಾ ಇರೋದು ಪಾತ್ವೇ ಟು ಅರ್ನ್. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸೆಲ್ಫ್ ಅರ್ನಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು ಗೈಸ್, ತಂಬ್ಲೈನ್ ನೋಡ್ಬಿಟ್ಟು ಕರೆಕ್ಟಾಗೆ ಬಂದಿರ್ತೀರಾ. ರಿಸೀವ್ SMS ಆ್ಯಂಡ್ ಅರ್ನ್. ನಿಮ್ಮ ಮೊಬೈಲ್ಗೆ ಹಲವಾರು ರೀತಿ ಸಾವಿರ ಕಂಪ್ನಿಗಳು ಹಲವಾರು ಮೆಸೇಜ್ಗಳನ್ನ ಕಳಿಸ್ತಾನೆ ಇರ್ತಾರೆ, ಬಟ್ ನೀವು ಅದನ್ನ ಡಿಲೀಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿರುತ್ತೆ. ಅದರಿಂದ ನಿಮಗೇನು ಇರಲ್ಲ, ಬಟ್ ಅವ್ರಿಗೆ ಮಾತ್ರ ಇನ್ಕಮ್ಮು ಸಖತ್ತಾಗೇ ಇರುತ್ತೆ. ಅದೇ ರೀತಿ ಈ ಒಂದು ಅರ್ನಿಂಗ್ನಲ್ಲಿ ನೀವು ಎಷ್ಟು ಮೆಸೇಜ್ ರಿಸೀವ್ ಮಾಡ್ತಿರೋ ಆ ಒಂದು ಮೆಸೇಜ್ನ ರಿಸೀವ್ ಮಾಡಿರೋದಕ್ಕೆ ಆ ಕಂಪ್ನಿಯವರೇ ನಿಮಗೆ ಸಮ್ ಡಾಲರ್ಸ್ನ ಕೊಡ್ತಿರ್ತಾರೆ. ಅದು ವ್ಯಾಲೆಟಲ್ಲಿ ಸಕ್ಕತ್ತಾಗಿ ಆ್ಯಡ್ ಆಗ್ತಾ ಇರುತ್ತೆ. ಅದು ಇನ್ಸ್ಟೆಂಟ್ ಆಗಿ ಕೂಡ ನೀವು ಅಮೌಂಟ್ನ ವಿತಿನ್ 2 to 3 ಡೇಸಲ್ಲಿ ವಿಡ್ರಾ ಕೂಡ ಮಾಡ್ಕೋಬಹುದು. ಅದು ಪೇಪಾಲ್ ಅಕೌಂಟ್ಗೆ. ಪೇಪಾಲ್ ಅಕೌಂಟ್ ಇಲ್ಲ ಅಂದರೆ ಭಯಪಡೋ ಅವಶ್ಯಕತೆಯೇ ಇಲ್ಲ. ಅದು ರೀತಿ ಒಂದು ಜಿಪೇ ಗೂಗಲ್ ಪೇ ಥರನೇ, ತುಂಬ ಸಿಂಪಲ್ಲು. ಅದರದ್ದು ಮುಂದೆ ವೀಡಿಯೋ ಮಾಡ್ತೀನಿ. ಹಾಗಾದರೆ ಬನ್ನಿ ಗೈಸ್, ಯಾವ ರೀತಿ ಅರ್ನಿಂಗ್ ಇದು. ಇನ್ನೂ ಒಂದು ಗೈಸ್, ಈ ಒಂದು ವಿಡಿಯೋದಲ್ಲಿ ನೀವು ಅರ್ನಿಂಗ್ ಮಾಡ್ತಾ ಇದ್ದೀನಿ ಅಂತಲೇ ಅನ್ಸಲ್ಲ. ಹಾಗಾದರೆ ಬನ್ನಿ ಗೈಸ್, ಯಾವುದಿದು ಅರ್ನಿಂಗು, ಯಾವ ಮೆಥಡಲ್ಲಿ ಅರ್ನಿಂಗ್ ಮಾಡಬೇಕು, ಹೇಗೆ ಇದು ಅಂದ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಈ ವಿಡಿಯೋ ಟೈಟಲ್ನ ಕ್ಲಿಕ್ ಮಾಡಿ ಕೆಳಗಡೆ ಒಂದು ಪ್ಯಾರಾ 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 ವೈಸ್ ಡಿಸ್ಕ್ರಿಪ್ಷನ್ ಓಪನ್ ಆಗಿರುತ್ತೆ. ಅಲ್ಲಿ ಈ ಒಂದು ಆ್ಯಪ್ ಲಿಂಕ್ನ ಕೊಟ್ಟಿರ್ತೀನಿ. ಅದಕ್ಕಿಂತ ಮುಂಚೆ ಟೆಲಿಗ್ರಾಮ್ಗೆ ಬಂದು ಜಾಯ್ನ್ ಆಗಿ. ಇದೆಲ್ಲ ಒಂದು ಅರ್ನಿಂಗ್ ಆದರೆ ಟೆಲಿಗ್ರಾಮಲ್ಲಿ ಇನ್ನೂ ಒಂದು ಅರ್ನಿಂಗ್ ಇರುತ್ತೆ. ಅದು ಕ್ಯಾಂಪೇನ್ ಅರ್ನಿಂಗ್ ಆಗಿರ್ಬೋದು, ಗಿವ್ ಅವೇ ಆಗಿರ್ಬೋದು, ಶಾರ್ಟ್ ಅರ್ನಿಂಗ್ ಆಗಿರ್ಬೋದು, ಅಥವಾ ಆ್ಯಪ್ಸ್ ಬಗ್ಗೆ ಅಪ್ಡೇಟ್ ಆಗಿರ್ಬೋದು, ಎಲ್ಲಾನು ಗಿವ್ ಅವೇ, ಎಲ್ಲ ಥರ ಅರ್ನಿಂಗ್ನು ಕೂಡ ಫಸ್ಟ್ನ ವೆರಿಫೈ ಮಾಡ್ಬಿಟ್ಟು ಹಾಕೋದೇ ಟೆಲಿಗ್ರಾಮಲ್ಲಿ. ಬೇಗ ಬಂದು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಡಬಲ್ ಆಗಿ ಅರ್ನಿಂಗ್ನ ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ಈ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಓಪನ್ನ ಮಾಡಿ ಕ್ರೋಮ್ಗೆ ಬರ್ತೀರಾ. ಕ್ರೋಮಲ್ಲಿ ರೀಡೈರೆಕ್ಟ್ ಆಗಿರ್ತೀರಾ. ನೆಕ್ಸ್ಟ್ ಆ್ಯಪ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡೆಲ್ಲ ಆದಮೇಲೆ ಓಪನ್ನ ಕೂಡ ಮಾಡ್ಕೊಳ್ಳಿ. ಆ್ಯಪ್ ಸ್ವಲ್ಪ APK ಇರುತ್ತೆ, ಸೊ ಡೌನ್ಲೋಡ್ನ ಮಾಡ್ಕೊಳ್ಳಿ. ಇದು ಪ್ಲೇ ಸ್ಟೋರ್ ಇಲ್ಲ. ನೆಕ್ಸ್ಟ್ ಓಪನ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಬರುತ್ತೆ. ಇಂಟರ್ಫೇಸೇ ಮೇಯ್ನ್ ಆಗಿ MC Money ಅಂತ ಕೇಳಿರ್ಬೋದು ಹೆಸರು. ಇದು ಒಂದು ಕಂಪ್ಲೀಟಾಗಿ ಪ್ಯಾಸಿವ್ ಇನ್ಕಮ್ ಆಗಿದೆ. ಇಲ್ಲಿ ನೋಡ್ಕೋಬಹುದು, ಸ್ಟಾರ್ಟಿಂಗ್ ನಿಮಗೆ $0.05 ಸೈನ್ಅಪ್ ಬೋನಸ್ ಆಗಿ ಸಿಗಿರುತ್ತೆ. ಯಾವಾಗ ರೆಫರ್ ಕೋಡ್ನ ಅಪ್ಲೈ ಮಾಡಿರ್ತೀರೋ ಅವಾಗ ಮಾತ್ರ ಬೋನಸ್ ಸಿಕ್ಕಿರುತ್ತೆ. ಸಪೋಸ್ ನೀವು ವೆರಿಫೈ ಮಾಡಬೇಕು ಅಂದರೆ ಒಂದ್ಸಲ ಎರಡನೇ ಅಕೌಂಟಲ್ಲಿ ರೆಫರ್ ಕೋಡ್ನ ಹಾಕ್ದೇ ಓಪನ್ ಮಾಡ್ಕೊಂಡಿರಿ, ಅದರಲ್ಲಿ ಸೈನ್ಅಪ್ ಬೋನಸ್ನ ನೋಡಿ ರೆಫರ್ ಬೋನಸ್ನ ಹಾಕ್ಬಿಟ್ಟು ಅಪ್ಲೈ ಮಾಡಿರಿ, ಅದರಲ್ಲಿ ಸೈನ್ಅಪ್ ಬೋನಸ್ನ ನೋಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕಿಪ್ ಅಂತ ಕೊಡ್ಬೋದು, ಇಲ್ಲ ಸ್ಲೈಡ್ ಸೈಡ್ ಮಾಡ್ಕೊಂಡು ಹೋಗ್ಬೋದು. ಸ್ಕಿಪ್ ಅಂತ ಕೊಡೋಂಗಿದ್ರೆ ಕೊಟ್ಕೊಳ್ಳಿ ಪರವಾಗಿಲ್ಲ. ಹಿಂಗೆ ಸ್ಲೈಡ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು, ಇದು ಕಂಪ್ಲೀಟ್ ಆಗಿ ಯೂನಿಸೆಫ್ ಕಡೆಯಿಂದ ವೆರಿಫೈ ಆಗಿರುತ್ತೆ. ಯಾವುದೇ ರೀತಿ ಫ್ರಾಡ್ ಇಲ್ಲ, ಯಾವುದೇ ರೀತಿ ಮೋಸ ಇಲ್ಲ. ಸ್ಟಾರ್ಟ್ ನಾವು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ನಾವು ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಪೇಜ್ ಬರುತ್ತೆ. ನೀವು ಯಾತಕ್ಕೆ ಯಾಕೆ ಇದು ಅಮೌಂಟ್ನ ಕೊಡಬೇಕು ಅಂತ ಡೀಟೇಲ್ ಆಗಿ ಕೊಟ್ಟಿರ್ತಾರೆ, ಓದ್ಕೊಳ್ಳೋ ಅವಶ್ಯಕತೆ ಓದ್ಕೊಳ್ಳಿ. ಇಲ್ಲ ನಾನೇ ಹೇಳ್ತೀನಿ, ಮುಂದೆ ಕಂಟಿನ್ಯೂ ಆಗಿ ವೀಡಿಯೋ ಫಿಲ್ ಆಗಿ ನೋಡ್ಕೊಳ್ಳಿ ಗೈಸ್. ಯಾವುದೇ ರೀತಿ ಸ್ಕಿಪ್ನ ಮಾಡಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಆಗಿ ಒಂದು ಸ್ವಲ್ಪ ಮೋಟಿವೇಶನ್ ಸಿಗಲಿ ಗೈಸ್. ಇದೇ ಥರ ತುಂಬ ಒಳ್ಳೊಳ್ಳೆ ಅರ್ನಿಂಗ್ ಬರೋ ಇನ್ಕಮ್ನ ಮಾಡೇ ಇರ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬರುತ್ತೆ, ಇದನ್ನ ಅಕ್ಸೆಪ್ಟ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಓಕೆನ ಕೊಟ್ಕೊಳ್ಳಿ. ಎರಡು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಓಕೆ ಅಂತ ಕೊಡಿ. ಕೊಟ್ಟಿದ್ಮೇಲೆ ಈ ಒಂದು ಪೇಜ್ಗೆ ಬರ್ತೀರಾ. ಇದೇ ಒಂದು ಮೇನ್ ಪೇಜ್ ಆಗಿರುತ್ತೆ. ಸ್ಟಾರ್ಟಿಂಗ್ ಇಂಡಿಯಾ ಅಂದರೆ ಇಂಡಿಯಾ, ಇಲ್ಲ ಬೇರೆ ಕಂಟ್ರಿ ಆಗಿದೆ ಬೇರೆ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ನಂಬರ್ನ ಹಾಕಿ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಆ ಒಂದು ರೆಫರ್ ಕೋಡ್ನ ಕಾಪಿ ಮಾಡ್ಕೊಂಡು ಇಲ್ಲ ಅಲ್ಲಿ ನೋಡ್ಕೊಂಡು ಟೈಪ್ನ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಟೈಪ್ನ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮತ್ತೆ ಕೊಡಿ. ಕೊಟ್ಟಿದ್ಮೇಲೆ ಈ ಪೇಜ್ಗೆ ಬರ್ತೀರಾ. ಯಾವ ನಂಬರ್ನ ಹಾಕಿರ್ತಾರೋ ಆ ಒಂದು ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ಇಲ್ಲಿ ಫಿಲ್ನ ಮಾಡ್ಕೊಳ್ಳಿ. ಆಟೋಮೆಟಿಕ್ ಫಿಲ್ ಆದರೂ ಆಗುತ್ತೆ, ಇಲ್ಲ ನೀವೇ ಕಂಪ್ಲೀಟಾಗಿ ಬಂದು ಟೈಪ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಕೆಳಗಡೆ ಕಾಣಿಸ್ತಿದೆ ಅಲ್ವಾ, ಆ ಗೆಟ್ ಸ್ಟಾರ್ಟೆಡ್ ಬಟನ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ರೆಫರ್ ಪ್ರೋಗ್ರಾಮ್ಗೆ ಬರ್ತೀರಾ. ಇಲ್ಲಿ ನಿಮ್ಮ ರೆಫರ್ ಕೋಡ್ ಕಾಣ್ತಿರುತ್ತೆ. ನೋಡಬೇಕು ಅಂದರೆ ಎಸ್ ಅಂತ ಕೊಡಿ, ಇಲ್ಲ ನಾನು ಆಮೇಲೆ ನೋಡ್ಕೊತೀನಿ ಅಂದರೆ ನೋ ಅಂತ ಸ್ಕಿಪ್ ಮಾಡಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಈ ಪೇಜ್ಗೆ ಬರ್ತೀರಾ. ಬ್ಯಾಕ್ಗ್ರೌಂಡಲ್ಲಿ ಮೆಸೇಜ್ ಬರಬೇಕು. ಹೌದು ಗೈಸ್, ಯಾವುದೇ ಆ್ಯಪು ಅಥವಾ ಯಾವುದೇ ಒಂದು ಸ್ಟೋರೇಜ್ ಇರಲಿ, ವಿತೌಟ್ ಸ್ಟೋರೇಜ್ ಆಗಿರಲಿ, ಒಂದು ಮೆಸೇಜ್ ನಮಗೆ ರೀಚ್ ಆಗಬೇಕು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಅಲೋ ಮಾಡ್ಕೊಳ್ಬೇಕಾಗುತ್ತೆ. ಇದು ಕಂಪ್ಲೀಟಾಗಿ ಫ್ರಾಡ್ ಇಲ್ಲ, ಅಲೋ ಅಂತ ಕ್ಲಿಕ್ನ ಮಾಡ್ಕೊಳ್ಳಿ. ಎಷ್ಟೊಂದು ಕಂಪ್ನಿಗಳು ನಿಮ್ಗೆ ಈ ಥರ ಪರ್ಮಿಷನ್ ಕೇಳ್ದೇ ಮೆಸೇಜ್ ಕಳಿಸ್ತಾ ಇರ್ತಾರೆ, ಅದಕ್ಕಿಂತ ಇದು ಬೆಟರ್ ಅಂತ ಹೇಳ್ಕೋಬೋದು. ಇಲ್ಲಿ ಅಲೋ ಅಂತ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ರೆಫರ್ ಕೋಡ್ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ಇದನ್ನ ಟೈಪ್ ಮಾಡ್ಕೊಂಡು ಅಲ್ಲಿ ಹಾಕೊಳ್ಳಿ ಗೈಸ್. ಈಗ ಡೈರೆಕ್ಟಾಗಿ ಆ್ಯಪ್ನ ಓಪನ್ ಮಾಡಿಕೊಂಡು ಹೇಗೆ ಅರ್ನಿಂಗ್ ಮಾಡ್ಬೋದು ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಆ್ಯಪ್ ಓಪನ್ ಆಗಿದೆ. ಸ್ಟಾರ್ಟಿಂಗ್ ಅಂದರೆ 0.05 ರೆಫರ್ ಕೋಡ್ನ ಹಾಕಿದ್ದಕ್ಕೆ ಸೈನ್ಅಪ್ ಬೋನಸ್ ಕೊಟ್ಟಿರ್ತಾರೆ. ನನಗೆ ಒಂದಿನ ಆಯಿತು, ಒಂದು ಮೆಸೇಜ್ ರಿಸೀವ್ ಆಗಿದೆ. ಸ್ಟಾರ್ಟಿಂಗ್ ಅವರು ವೆರಿಫೈ ಮಾಡೋಕ್ಕೆ ಒಂದು ಮೆಸೇಜ್ನ ಕಳಿಸ್ತಾರೆ, ಆಮೇಲೆ 2 ರಿಂದ 3 ದಿನ ನಿಮ್ಮ ನಂಬರ್ನ ವೆರಿಫೈ ಮಾಡ್ತಿರ್ತಾರೆ. ಅಲ್ಲಿವರೆಗೂ ಯಾವುದೇ ರೀತಿ ಮೆಸೇಜ್ ಆಗಲಿ ನಿಮಗೆ ಬರ್ತಾ ಇರಲ್ಲ. ವೆರಿಫೈ ಆದಮೇಲೆ ನಿಮಗೆ ನೆನ್ಸೋಕ್ಕಾಗಲ್ಲ, ಅಷ್ಟು ಇನ್ಕಮ್ ಕೂಡ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ ಗೈಸ್. ಒಬ್ಬರಿಗೆ ಅದು ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬರಿಗೆ 1 ರಿಂದ 5 ಮೆಸೇಜ್ ಒಂದು ದಿನದಲ್ಲಿ ಬರ್ಬೋದು, ಇಲ್ಲ 5 ರಿಂದ 10 ಮೆಸೇಜ್ ಬರ್ಬೋದು, ಇಲ್ಲ 10 ರಿಂದ 20 ಮೆಸೇಜ್ ಬರ್ಬೋದು. ಯಾವ ರೀತಿ ಬರುತ್ತೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ವ್ಯಾಲೆಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂದ್ಬಿಟ್ಟು ತೋರಿಸ್ತಾ ಇರುತ್ತೆ. ಮೇಲ್ಗಡೆ 3 ರೈಂದು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಸ್ಟಾರ್ಟಿಂಗಲ್ಲಿ ಆಪ್ಷನ್ ಕಾಣುತ್ತೆ, ನ್ಯೂಸು, ಅರ್ನಿಂಗ್ಸು, ಇನ್ಬಾಕ್ಸು, ಅಕೌಂಟು ಮತ್ತು ರೆಫರಲ್ಲು. ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡಾಗ ಇಲ್ಲಿ ನಿಮ್ಮದು ಪೇಜ್ ಇರುತ್ತೆ. ಸ್ಟಾರ್ಟಿಂಗ್ ನೋಡ್ಕೋಬೋದು, ಇಲ್ಲಿ ಅವೈಲಬಿಲಿಟಿ ಅಂತ ಇರುತ್ತೆ, ಕ್ಲಿಕ್ನ ಮಾಡ್ಕೊಳ್ಳಿ.
ಪೇಪಾಲ್ ಇಮೇಲ್ ಅಡ್ರೆಸ್ ಹೌದು. ಈ ಒಂದು ಅರ್ನಿಂಗ್ದು ವಿಡ್ರಾ ಬಂದ್ಬಿಟ್ಟು ಪೇಪಾಲ್ ಮಾತ್ರ ಇರೋದು, ಇನ್ನೂ ಇದು ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಇವಾಗ ಸದ್ಯಕ್ಕೆ ಪೇಪಾಲ್ ಅಕೌಂಟ್ ಇದೆ, ಆಲ್ಮೋಸ್ಟ್ ಎಲ್ಲರೂ ಅರ್ನಿಂಗ್ನ ಮಾಡ್ಕೊಳ್ಳಿ. ಮುಂದೆ ನಾನು ಪೇಪಾಲಲ್ಲಿ ಹೇಗೆ ವಿಡ್ರಾ ಮಾಡ್ಕೋಬೇಕು, ಪೇಪಾಲ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಬಿಟ್ಟು ತುಂಬ ಬೇಗನೆ ಇಲ್ಲ ನೆಕ್ಸ್ಟ್ ವೀಡಿಯೋನ ಹಾಕ್ತಾ ಇರ್ತೀನಿ. ನೋಡಿಕೊಂಡು ಕ್ರಿಯೇಟ್ನ ಮಾಡ್ಕೊಳ್ಳಿ, ತುಂಬ ಸಿಂಪಲ್ಲು, ಯಾವುದೇ ರೀತಿ ನಿಮಗೆ ಮೋಸ ಆಗಲ್ಲ. ಇದೆಲ್ಲ ಆದಮೇಲೆ ನೋಡ್ಕೋಬೋದು ಚೆಕ್ ಅಂತ ಇದನ್ನು ಕ್ಲಿಕ್ನ ಮಾಡ್ಕೊಳ್ಳಿ. ಇದು ಆ್ಯಪ್ದು ರಿಫ್ರೆಶ್ ಅಂತ ಹೇಳ್ಕೋಬೋದು. ಇಲ್ಲಿ ಸ್ಟಾರ್ಟ್ ಜೆ ಕ್ಲಿಕ್ನ ಮಾಡಿದ್ರೆ ಆ್ಯಪ್ ರಿಫ್ರೆಶ್ ಆಗುತ್ತೆ. ನಿಮಗೆ ಯಾವುದೇ ರೀತಿ ಮೆಸೇಜ್ಗಳು ಬಂದಿದ್ದರೆ ಇಲ್ಲಿ ಗೊತ್ತಾಗುತ್ತೆ ಗಾಯ್ಸ್. ಮೆಸೇಜ್ ಬಂದರೆ ಬರ್ಬೋದು, ಇಲ್ಲಾಂದರೆ ಬರದೇ ಇರ್ಬೋದು. ಇಲ್ಲಿ ಅಪ್ಡೇಟ್ ಆಗ್ತಾಯಿರುತ್ತೆ, ರಿಫ್ರೆಶ್ ಆಗ್ತಾಯಿರುತ್ತೆ. ಹಾಗೆ ಕೆಳಗಡೆ ಪವರ್ ಮ್ಯಾನೇಜ್ಮೆಂಟು, ನೋಟಿಫಿಕೇಷನ್ ಇದೆಲ್ಲ ಸೆಟ್ಟಿಂಗ್ಸ್ ಆಗ್ತಾಯಿರುತ್ತೆ, ಅದನ್ನ ನೀವು ನೋಡ್ಕೋಬೋದು. ವಾಪಸ್ ಮೂಲೆಯನ್ನು ಕ್ಲಿಕ್ನ ಮಾಡ್ಕೊಳ್ಳಿ, ಇಲ್ಲಿ ಇನ್ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇನ್ಬಾಕ್ಸ್ ಮೇಲೆ ಅಂದರೆ ನಿಮಗೆ ಅವರು ಯಾವ ಮೆಸೇಜ್ನ ಕಳಿಸಿರ್ತಾರೋ ಆ ಮೆಸೇಜ್ ಶೋ ಆಗ್ತಾಯಿರುತ್ತೆ, ನೀವು ಚೆಕ್ ಮಾಡ್ಕೋಬೋದು ಈ ಮೆಸೇಜ್ ನಮಗೆ ಬಂದೈತಾ ಇಲ್ವಾ ಅಂತ. ಇನ್ನೊಂದು ಗೈಸ್, ಇವ್ರ ಮೆಸೇಜ್ ಕಳಿಸಿರೋದನ್ನ ನೀವು ಓಪನ್ ಮಾಡಲೇಬೇಕು ಅಂತೇನಿಲ್ಲ, ಜಸ್ಟ್ ರಿಸೀವ್ ಆದರೆ ಸಾಕು, ನಿಮಗೆ ಅರ್ನಿಂಗು ಇನ್ಸ್ಟೆಂಟಾಗಿ ಆ್ಯಡ್ ಆಗ್ತಾ ಇರುತ್ತೆ. ಇದೆಲ್ಲ ಆದಮೇಲೆ ಆ್ಯಪಲ್ಲಿ ಮಿನಿಮಮ್ ವಿಡ್ರಾ ಎಷ್ಟು ಅಂತ ತಿಳ್ಕೊತೀರಾ. ಇಲ್ಲಿ ವಾಪಸ್ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸ್ಟಾರ್ಟನ್ನು ಕಾಣುತ್ತೆ $1. ಯಾವುದು ಈ ಒಂದು ಅಪ್ಲಿಕೇಶನಲ್ಲಿ ಈ ಒಂದು ಆ್ಯಪಲ್ಲಿ ಮಿನಿಮಮ್ ವಿಡ್ರಾ ಬಂದ್ಬಿಟ್ಟು $1 ತುಂಬ ಬೇಗನೆ ಆಗುತ್ತೆ. ಒಂದು ಮೆಸೇಜ್ಗೆ 0.01 ಅಂತ ರಿಸೀವ್ ಆದರೆ ನಿಮಗೆ 50-100 ಮೆಸೇಜ್ಗೆ ಎಷ್ಟು ಬೇಕಾದ್ರೂ ಆಗ್ಬೋದು. ಮುಂದೆ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಬಟ್ ಜಾಸ್ತಿ ಆಗೇ ಆಗುತ್ತೆ. $1 ಬೇಗನೆ ಆಗುತ್ತೆ, ಇನ್ನು ಇನ್ಸ್ಟೆಂಟಾಗಿ ವಿಡ್ರಾ ಕೂಡ ಮಾಡ್ಕೋಬೋದು ಗಾಯ್ಸ್. ನೆಕ್ಸ್ಟ್, ಯಾಕಪ್ಪ ಇವರು ಅವ್ರು ಕಳಿಸೋ ಮೆಸೇಜ್ಗೆ ನಮ್ಗೆ ಅಮೌಂಟ್ ಕೊಡ್ತಾರೆ, ಬಟ್ ನಿಮ್ಮ ಥಿಂಕ್ ಬಂದಿರುತ್ತೆ ಇದು ಹೇಗೆ ಅಂದರೆ ನಿಮಗೆ ಹಲವಾರು ಅಪ್ಲಿಕೇಶನಲ್ಲಿ ನೀವು ನಂಬರ್ನ ಹಾಕಿದ್ರೆ OTP ಬರ್ತಿರುತ್ತೆ ಅಲ್ವಾ. ತುಂಬ ಅಂದರೆ ತುಂಬ, ಈಗ ಅಪೋಲೋ ಕಡೆಯಿಂದ ಯಾವುದೋ ಹಲವಾರು ಕಂಪ್ನಿಗಳಿಂದ ನಿಮ್ಗೆ ರಿಸೀವ್ ಆಗ್ತಿರುತ್ತೆ ಮೆಸೇಜು, ಅದೆಲ್ಲ ಇವರು ಫಸ್ಟು ಟ್ರಯಲ್ನ ಮಾಡ್ತಿರ್ತಾರೆ. ನಿಮಗೆ ಆ ಮೆಸೇಜ್ಗಳು ರೀಚ್ ಆದರೆ ಆ ಮೆಸೇಜ್ಗೆ ನಿಮಗೆ ಅಮೌಂಟ್ನ ಕೊಡ್ತಾರೆ. ಹೇಳಬೇಕು ಅಂದರೆ ಟ್ರಯಲ್ ಬ್ಯಾಲೆನ್ಸ್ ಅಂತ. ಆ ರೀತಿ ಬ್ಯಾಲೆನ್ಸ್ ಮಾಡೋಕ್ಕೆ ಇವರು ಅಮೌಂಟ್ನ ಕಳಿಸ್ತಾ ಇದ್ದಾರೆ. ಅವರು ಟ್ರಯಲ್ ಮಾಡೋಕ್ಕೆ ನೀವು ಒಂದು ನಂಬರ್ನ ಕೊಟ್ಟರೆ ಆ ನಂಬರ್ಗೆ ಅವರು ಮೆಸೇಜ್ನ ಕಳಿಸ್ತಾರೆ. ನಿಮಗೆ ರೀಚ್ ಆಗಿದ್ದರೆ ಅಥವಾ ರೀಚ್ ಆಗಿಲ್ಲ ಅಂದರೆ ಮತ್ತೆ ರೀಚೆಕ್ನ ಮಾಡ್ತಾರೆ. ಸಪೋಸ್ ಅವಾಗ ರೀಚ್ ಆದರೆ ನಿಮಗೆ ಅಮೌಂಟ್ನ ಕೊಟ್ಟೆ ಕೊಡ್ತಾರೆ ಗಾಯ್ಸ್. ಇಷ್ಟೇ ಗಾಯ್ಸ್ ಇವತ್ತಿನ ಒಂದು ವೀಡಿಯೋ. ಈ ಆ್ಯಪಲ್ಲಿ ವಿಡ್ರಾ ಹೇಗೆ ಮಾಡ್ಕೋಬೇಕು ಅಂದ್ಬಿಟ್ಟು ಮುಂದೆ ವೀಡಿಯೋ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಅರ್ನಿಂಗ್ನ ಮಾಡ್ಕೊತೀರಿ. ವೀಡಿಯೋ ಹೇಗೆ ತೊಗೊಂಡು ಕಮೆಂಟ್ಸ್ನ ಕಮೆಂಟ್ನ ಮಾಡಿ. ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ 2K ಬೇಗ ಮಾಡಿಸಿ ಗಾಯ್ಸ್. ಬಾಯ್ ಗಾಯ್ಸ್, ಮುಂದೆ ವೀಡಿಯೋ ಸಿಗ್ತೀನಿ.